ರಾಜ್ಯದಲ್ಲಿ ಮುಂದುವರೆದ ಪಠ್ಯಪುಸ್ತಕದ ವಿವಾದ ವಿಚಾರ. ರೋಹಿತ್ ಚಕ್ರತೀರ್ಥ ಅವರ ಮೇಲೆ ದೂರು ನೀಡಿದ ಅಥಣಿಯ ನ್ಯಾಯವಾದಿಗಳು. ಅಥಣಿ ಸಿಪಿಐ ಮುಖಾಂತರ ರಾಜ್ಯ ಸರ್ಕಾರ ಮುಖ್ಯ ಕಾರ್ಯದರ್ಶಿಯವರಿಗೆ ದೂರು ಸಲ್ಲಿಸಲಾಗಿದೆ. ವಕೀಲರಾದ ಭೀಮನಗೌಡ ಪಿ ಪರಗೊಂಡ ಎಂಬುವವರಿಂದ ದೂರು ಸಲ್ಲಿಕೆ. ಪಠ್ಯ ಪರಿಷ್ಕರಣಾ ಸಮಿತಿ 2022 ಅಧ್ಯಕ್ಷರ ವಿರುದ್ಧ ದೂರು ದಾಖಲಿಸಲು ಮನವಿ ಸಲ್ಲಿಕೆ. ರೋಹಿತ್ ಚಕ್ರತೀರ್ಥ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಎಂದು ದೂರನ್ನು ದಾಖಲಿಸಲಾಗಿದೆ. ರೋಹಿತ್ ಚಕ್ರತೀರ್ಥ ಅವರು ಇತಿಹಾಸಕ್ಕೆ ಅಪಮಾನ ಆಗುವಂತೆ ಮತ್ತು ಇತಿಹಾಸವನ್ನು ತಿರುಚಿ ಬಹುದೊಡ್ಡ ಅಪಮಾನವನ್ನು ಮಾಡಿದ್ದಾರೆಂದು ಆರೋಪಿಸಲಾಗಿದೆ. ವರದಿಗಾರರು ಶಿವರಾಜ್ ನೇಸರ್ಗಿ, ವಿಜಯನಾಡು, ಬೆಳಗಾವಿ. ಏನು ಕರ್ನಾಟಕ ಸರ್ಕಾರ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಏನಿದೆಯಲ್ಲ, ಪಠ್ಯ ಪರಿಷ್ಕರಣ ಸಮಿತಿಯನ್ನು ನೇಮಕ ಮಾಡಿದೆ. ರೋಹಿತ್ ಚಕ್ರತೀರ್ಥ ಅನ್ನುವಂಥ ಒಬ್ಬ ಟ್ಯೂಷನ್ ಟ್ವಿಟರಲ್ಲಿ ಹೇಳುವಂಥ ವ್ಯಕ್ತಿಯನ್ನು ಪಠ್ಯ ಪರಿಷ್ಕರಣ ಸಮಿತಿಯ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಅದರ ಬಗ್ಗೆ ರಾಜ್ಯದ ಸಾರ್ವಜನಿಕರು, ಪ್ರಗತಿಪರ ವಲಯದವರು, ಚಿಂತಕರು, ನ್ಯಾಯವಾದಿಗಳು ಎಲ್ಲರದ್ದೂ ಕೂಡ ಆಕ್ಷೇಪಣೆ ಇದೆ. ಯಾಕೆ ಅಂತ ಕೇಳಿದ್ರೆ, ಈಗಾಗಲೇ ಪಠ್ಯೊಳಗೆ ಏನು ಹಿಂದಿನ ಪಠ್ಯ ಪರಿಷ್ಕರಣ ಸಮಿತಿಯೊಳಗೆ ಬರಗೂರು ರಾಮಚಂದ್ರಪ್ಪನವಂತಹ ವಿದ್ವಾಂಸರಿದ್ದರು, ಅವ್ರ ಜೊತೆಗೆ ಬೇರೆ ಬೇರೆ ಕ್ಷೇತ್ರದ ಸಾಧಕರು ಸಾಹಿತಿಗಳಿದ್ದರು. ಆದರೆ ರೋಹಿತ್ ಚಕ್ರತೀರ್ಥ ಅವರನ್ನು ನೇಮಕ ಮಾಡುವ ಮೂಲಕ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ, ಏನು ಬಿ ಜೆ ಪಿ ಸರ್ಕಾರ ಇದೆಯಲ್ಲ, ತನ್ನ ಅಜೆಂಡಾವನ್ನು ಮಕ್ಕಳ ಮೇಲೆ ಹೇರಕ್ಕೊಟ್ಟಿದೆ. ಆ ಮೂಲಕ ಪಠ್ಯವನ್ನು ಕೇಂದ್ರೀಕರಣ ಮಾಡಕ್ಕೊಟ್ಟಿದೆ. ಇನ್ನೊಂದು ದುರ್ದೈವ ಏನಂತ ಕೇಳಿದ್ರೆ, 8, 9 ಮತ್ತು 10ನೇ ತರಗತಿ ಪಠ್ಯದೊಳಗೆ ಬಸವಣ್ಣನವರ ಬಗ್ಗೆ ಕೆಟ್ಟದಾಗಿ ಬಿಂಬಿಸಿದ್ದಾರೆ, ಸಾಮಾಜಿಕ ಚಳವಳಿಗಳ ಬಗ್ಗೆ ತೆಗೆದು ಹಾಕಿದ್ದಾರೆ, ಪೆರಿಯಾರ್ ಗುರು ಚಳವಳಿಯನ್ನು, ನಾರಾಯಣ ಗುರುಗಳ ಚಳವಳಿಯನ್ನು ಕೈ ಬಿಟ್ಟಿದ್ದಾರೆ. ಅದರ ಜೊತೆಗೆ ಏನಂತ ಕೇಳಿದ್ರೆ, ಥಿಯೋಸಾಫಿಕಲ್ ಸೊಸೈಟಿ, ರಾಮಕೃಷ್ಣ ಮಿಷನ್, ಆರ್ಯ ಸಮಾಜ ಇವೆಲ್ಲವನ್ನು ಕಡೆಗಣಿಸಿದ್ದಾರೆ. ಅಂದರೆ ನಮ್ಮ ಮಕ್ಕಳಿಗೆ ನೈಜವಾಗಿರುವಂಥ ಇತಿಹಾಸ ತಿಳಿಬಾರ್ದು, ಅದರಿಂದ ವಂಚಿತರನ್ನಾಗಿಸಬೇಕು ಅನ್ನೋದು ಉದ್ದೇಶ. ಅದಕ್ಕಿಂತ ಮುಖ್ಯವಾಗಿ ಅಂತ ಕೇಳಿದ್ರೆ, ಈ ನೆಲದ ಶೂದ್ರ ಮಕ್ಕಳಿಗೆ, ದಲಿತ ಮಕ್ಕಳಿಗೆ, ಶೋಷಿತ ಮಕ್ಕಳಿಗೆ ಏನಂತ ಕೇಳಿದ್ರೆ, ಅಕ್ಷರವನ್ನು ನಿರಾಕರಣೆ ಮಾಡಿಸುವಂಥ ಷಡ್ಯಂತ್ರ ಇದರ ಹಿಂದಿದೆ. ಹಾಗಾಗಿ ಇವತ್ತು ನಾನು ಮಾನ್ಯ CPI ಅಥಣಿಯವ್ರ ಮೂಲಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ, ಗೃಹ ಇಲಾಖೆಯ ಕಾರ್ಯದರ್ಶಿಗಳಿಗೆ ಮತ್ತು ಪೊಲೀಸ್ ಅಧೀಕ್ಷಕರಿಗೆ ಹಾಗೂ DG&IG ಅವರಿಗೆ ಇವತ್ತು ದೂರನ್ನು ನೀಡಿದ್ದೀವಿ. ಅವರು ಈ ದೂರನ್ನು, CPI ಅವರು ಈ ದೂರನ್ನು ಮೇಲಿನ ಅಧಿಕಾರಿಗಳಿಗೆ ಕಳಿಸಿಕೊಡುವಂಥ ಭರವಸೆಯನ್ನು ನೀಡಿದ್ದಾರೆ. ಹಾಗಾಗಿ ಈ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಅಂತ ಹೇಳ್ತೀವಿ.